ನೂತನ ಸಂಸತ್ ಭವನ ಉದ್ಘಾಟನೆ ವಿಚಾರದಲ್ಲಿ ರಾಜಕೀಯ ಕಿತ್ತಾಟ ಒಂದೆಡೆಯಾದರೆ ಈ ಮಧ್ಯೆ ಸಂಸತ್ನಲ್ಲಿ ಸ್ಥಾಪನೆಯಾಗಲಿರುವ ರಾಜದಂಡದ ಬಗ್ಗೆಯೂ ಸಮರ ಶುರುವಾಗಿದೆ ಮೇ ಇಪ್ಪತ್ತೆಂಟರಂದು ಪ್ರಧಾನಿ ಮೋದಿ ಸಂಸತ್ನಲ್ಲಿ ಐತಿಹಾಸಿಕ ರಾಜದಂಡವನ್ನು ಸ್ಥಾಪನೆ ಮಾಡಲಿದ್ದಾರೆ ಆದ್ರೀಗ ಈ ರಾಜದಂಡದ ಇತಿಹಾಸಕ್ಕೆ ಸಂಬಂಧಿಸಿ ಕಾಂಗ್ರೆಸ್ ಮೋದಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆಯುವ ವೇಳೆಗೆ ಅಧಿಕಾರ ಹಸ್ತಾಂತರದ ಸಂಕೇತವಾಗಿ ಲಾರ್ಡ್ ಮೌಂಟ್ ಬ್ಯಾಟನ್ ರಾಜದಂಡವನ್ನು ಅರ್ಚಕರ ಮೂಲಕವಾಗಿ ಮಾಜಿ ಪ್ರಧಾನಿ ನೆಹರು ಅವರಿಗೆ ನೀಡಿದ್ರು ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ಈ ಬಗ್ಗೆ ಆಕ್ಷೇಪ ಎತ್ತಿರುವ ಕಾಂಗ್ರೆಸ್ ರಾಜದಂಡ ಅಧಿಕಾರ ಹಸ್ತಾಂತರದ ಸಂಕೇತ ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ ಅಂತ ಹೇಳಿದೆ ಹಿರಿಯ ನಾಯಕ ಜಯರಾಮ್ ರಮೇಶ್ ರಾಜದಂಡದ ಬಗ್ಗೆ ಮಾತನಾಡಿದ್ದು ಪ್ರಧಾನಿ ಮತ್ತು ಅವರ ಜೊತೆಗೆ ಡ್ರಮ್ ಬಾರಿಸುವವರು ತಮಿಳುನಾಡಿನಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಿಕ್ಕಾಗಿ ರಾಜದಂಡವನ್ನ ಬಳಸ್ತಾ ಇದ್ದಾರೆ ರಾಜದಂಡದ ಸುತ್ತ ಹೆಳೆದಿರುವುದೆಲ್ಲ ಕಟ್ಟುಕಥೆ ರಾಜ್ಯದಂಡ ರಾಜದಂಡ ಅಧಿಕಾರ ಹಸ್ತಾಂತರದ ಸಂಕೇತ ಅನ್ನೋದು ದೊಡ್ಡ ಬೋಗಸ್ ಅಂತ ಟೀಕಾ ಪ್ರಹಾರ ನಡೆಸಿದ್ದಾರೆ ಇದರಿಂದ ಬಿಜೆಪಿ ನಾಯಕರು ರೊಚ್ಚಿಗೆದಿದ್ದು ಭಾರತದ ಪದ್ಧತಿ ಮತ್ತು ಸಂಸ್ಕೃತಿಯನ್ನು ಕಾಂಗ್ರೆಸ್ ಇಷ್ಟೊಂದು ದ್ವೇಷಿಸುವುದು ಯಾಕೆ ಪಂಡಿತ್ ನೆಹರು ಅವರಿಗೆ ನೀಡಲಾಗಿದ್ದ ಐತಿಹಾಸಿಕ ರಾಜದಂಡವನ್ನ ವಾಕಿಂಗ್ ಸ್ಟಿಕ್ ಅಂತ ಪರಿಗಣಿಸಿ ಮ್ಯೂಸಿಯಂನಲ್ಲಿ ಇಡಲಾಗಿದ್ದು ಇದು ದುರಂತವಲ್ಲವೇ ಅಂತ ಅಮಿತ್ ಶಾ ಪ್ರಶ್ನಿಸಿದ್ದಾರೆ ಅಷ್ಟೇ ಅಲ್ಲದೆ ತಮಿಳುನಾಡಿನ ಅಧೀನಂ ಮಠದ ಹಿರಿಯರೇ ಈ ರಾಜದಂಡದ ಮಹತ್ವದ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಅಧೀನಂನ ಇತಿಹಾಸವನ್ನೇ ಕಾಂಗ್ರೆಸ್ ಬೋಗಸ್ ಅಂತಿದೆ ಕಾಂಗ್ರೆಸ್ಸಿಗರು ಮೊದಲು ತಮ್ಮನ್ನ ತಾವು ಅವಲೋಕನ ಮಾಡಿಕೊಳ್ಳಲಿ ಅಂತ ಅಮಿತ್ ಶಾ ಟ್ವೀಟ್ ಮಾಡಿದ್ದಾರೆ ಈ ನಡುವೆ ರಾಜದಂಡ ಅಧಿಕಾರ ಹಸ್ತಾಂತರದ ಸಂಕೇತ ಅನ್ನೋದಾದರೆ ಪ್ರಧಾನಿ ಮೋದಿ ತಮ್ಮ ಅಧಿಕಾರ ಹಸ್ತಾಂತರಕ್ಕೆ ಸಿದ್ಧವಾಗಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಸೋಲನುಭವಿಸುತ್ತೇವೆ ಅನ್ನೋದನ್ನು ಒಪ್ಪಿಕೊಂಡಂತಾಗಿದೆ ಅಂತ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ವ್ಯಂಗ್ಯ ಮಾಡಿದ್ದಾರೆ ಮತ್ತೊಂದೆಡೆ ಸಂಸತ್ ಭವನವನ್ನು ಪ್ರಧಾನಿ ಬದಲಾಗಿ ರಾಷ್ಟ್ರಪತಿಗಳು ಉದ್ಘಾಟಿಸಬೇಕು ಅಂತ ಮನವಿ ಮಾಡಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನು ಕೋರ್ಟ್ ತಿರಸ್ಕರಿಸಿದೆ ಈ ಮೂಲಕ ಮಧ್ಯಪ್ರವೇಶಿಸಲು ಕೋರ್ಟ್ ನಿರಾಕರಿಸಿದೆ ಈ ನಡುವೆ ಸಂಸತ್ ಭವನ ಉದ್ಘಾಟನೆ ಕಾರ್ಯಕ್ರಮವನ್ನು ಇರುವ ಕಾಂಗ್ರೆಸ್ ನಡೆಯನ್ನ ಜೆಡಿಎಸ್ನ ಕುಮಾರಸ್ವಾಮಿಯವರು ಟೀಕಿಸಿದ್ದಾರೆ ಯಾವುದೇ ಭವನವನ್ನು ಉದ್ಘಾಟನೆ ಮಾಡಿದಾಗ ರಾಷ್ಟ್ರಪತಿ ರಾಜ್ಯಪಾಲರನ್ನ ಕರೆದ ಉದಾಹರಣೆಗಳು ಇಲ್ಲ ಛತ್ತೀಸ್ಗಢ ವಿಧಾನಸಭೆಗೆ ಅಡಿಗಲ್ಲು ಹಾಕೋದಿಕ್ಕೆ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರನ್ನ ಆಹ್ವಾನಿಸಲಾಗಿತ್ತು ರಾಜ್ಯಪಾಲರನ್ನ ಆಹ್ವಾನಿಸಿರಲಿಲ್ಲ ಅಂತ ಹೆಚ್ಡಿಕೆ ಬಿಜೆಪಿ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಇದಕ್ಕೆ ರಾಷ್ಟ್ರಪತಿ ಚುನಾವಣೆಯ ವೇಳೆ ವೋಟಿಂಗ್ ಅನ್ನ ಬಾಯ್ಕಾಟ್ ಮಾಡಿದ್ದ ಪಕ್ಷಕ್ಕೆ ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ ನ್ಯೂಸ್ ಶೋದಲ್ಲಿ ಪ್ರತಿನಿತ್ಯ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿರ್ತವೆ ಹೀಗಾಗಿ ಸುದ್ಯಾನವನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸುದ್ಯಾನದ ಸಬ್ಸ್ಕ್ರೈಬರ್ ಆಗಿ ನಮಸ್ಕಾರ